ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ರಾಜ್ಯಮಟ್ಟದ ದ್ವಿತೀಯ ಸರ್ವೋದಯ ಸಮಾಜ ಸಮ್ಮೇಳನ ಆರಂಭವಾಯಿತು. ಇಂದಿನ ಯುವ ಪೀಳಿಗೆಗೆ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯೇ ಬೇಕಿಲ್ಲದಂತಾಗಿದೆ ಎಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶ ಎಂಎನ್ ವೆಂಕಟಾಚಲಯ್ಯನವರು ವಿಷಾದಿಸಿದರು. ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಕರ್ನಾಟಕ ಸರ್ವೋದಯ ಮಂಡಳಿ ಆಶ್ರಯದಲ್ಲಿ ರಾಜ್ಯಮಟ್ಟದ ದ್ವಿತೀಯ ಸರ್ವೋದಯ ಸಮಾಜ ಸಮ್ಮೇಳನ ಉದ್ಘಾಟಿಸಿ ವೆಂಕಟಾಚಲಯ್ಯರವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರು ಹೊರದೇಶಗಳಲ್ಲಿ ಅನುಭವಿಸಿದ ಯಾತನೆ, ಕಿರುಕುಳ, ದೌರ್ಜನ್ಯದ ಬಗ್ಗೆ ವೆಂಕಟಾಚಲಯ್ಯರವರು ತಿಳಿಸಿದರು. ಮಹಾತ್ಮ ಗಾಂಧೀಜಿಯರವರ ಸರ್ವೋದಯ ಕಲ್ಪನೆ ಸಿದ್ದಾಂತವನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ದೇಶದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ವಿವರಿಸಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಗುಲಾಮರಾಗಿದ್ದೇವೆ ಎಂದರು. ಮುಂದಿನ 5 ವರ್ಷಗಳಲ್ಲಿ ಆರ್ಥಿಕ ವ್ಯವಸ್ಥೆಗೆ ಸರ್ವೋದಯ ಕಲ್ಪನೆ ಮೂಡಿಸುವುದು ಅಗತ್ಯವಾಗಿದೆ ಎಂದರು. ಎಷ್ಟೋ ದೇಶದಲ್ಲಿ 60 ವರ್ಷ 70 ವರ್ಷ ಸಂಘರ್ಷಗಳಾಗಿದೆ. ಸಾಮಾಜಿಕ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ ಬದಲಾವಣೆ ಮಾಡೋದಕ್ಕೋಸ್ಕರ 60-70 ವರ್ಷದಲ್ಲಿ ತೀರ್ಮಾನ ಏನೂ ಆಗುವುದಿಲ್ಲ. ಈ ಸೌತ್ ಆಫ್ರಿಕಾದಲ್ಲಿ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಎಸ್ಮೆಂಟ್ ಕೂಟರು ಹಿಡಿದು ನಮ್ಮ ದೇಶವನ್ನು ಶೋಷಣೆ ಮಾಡಿದ ಬಿಳಿಯವರಿಗೆ ಯಾವ ಒಂದು ಆಕ್ರೋಶವನ್ನು ನಾವು ಪ್ರಕಟಿಸೋದಕ್ಕೆ ಅವಕಾಶ ಇಲ್ಲ. ಟ್ರೂತ್ ಅಂಡ್ ರಿಕನ್ಸಿಲಿಯೇಷನ್ ಕಮಿಷನ್ ಅನ್ನು ಮಾಡಿದ್ರು. ಬಿಳಿಯರ ಯೋಚನೆ ಎಷ್ಟಿತ್ತು ಅದನ್ನ ಯಾವುದೇ. ರಾಮಕೃಷ್ಣಾಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಮಾತನಾಡಿ, ಗಾಂಧೀಜಿಯವರು ಸತ್ಯನಿಷ್ಠೆಯಿಂದಾಗಿ ಬದುಕಿದ ಬಗ್ಗೆ ವಿವರಣೆ ನೀಡಿ, ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ನಕಲು ಮಾಡದೆ ತನ್ನ ಸ್ವಂತಿಕೆಯಿಂದ ಪರೀಕ್ಷೆ ಬರೆಯುವ ಮೂಲಕ ತನ್ನತನವನ್ನು ಕಾಪಾಡಿಕೊಂಡರೆಂದು ಬಣ್ಣಿಸಿದರು. ನಿಷ್ಕ್ರಿಯ ಬದುಕಿಗೆ ದೂರಲ್ಪಟ್ಟು ಬಹಳಷ್ಟು ಸಂದರ್ಭದಲ್ಲಿ ಆತ್ಮಹತ್ಯೆಯೂ ಕೂಡ ಅವರು ಪ್ರಯತ್ನಿಸಿದ ಸಂದರ್ಭಗಳು ಜಾಸ್ತಿ ಇದೆ. ವಿವೇಕಾನಂದ ಹೇಳ್ತಾರೆ, ನಾವು ತಿನ್ನುವ ಆಹಾರ ಮತ್ತು ನಾವು ಪಡೆಯುವ ಶಿಕ್ಷಣ ಇದು ಮನುಷ್ಯರ ಮೂಲಭೂತವಾದ ಅವಶ್ಯಕತೆಗಳನ್ನೇ ಆದರೂ ಇದನ್ನಿಟ್ಟುಕೊಳ್ಳಿ. ಇವತ್ತಿನ ಆಡಳಿತಾತ್ಮಕ ವ್ಯವಸ್ಥೆ ಇದನ್ನ ನೆನಪಿಟ್ಟುಕೊಳ್ಳಿ. ನಮಗೆ ಅನಿವಾರ್ಯವಾದ ಆಹಾರ, ನಮಗೆ ಅನಿವಾರ್ಯವಾದ ಶಿಕ್ಷಣ, ನಮ್ಮ ಮೂಲಭೂತ ಅವಶ್ಯಕತೆಗಳೇ ಆದರೂ ಇವು ಬಿಟ್ಟಿಯಾಗಿ ನಿಲ್ಲಬಾರದು. ನಿವೃತ್ತ ಮುಖ್ಯ ನ್ಯಾಯಾಧೀಶ ವೆಂಕಟಾಚಲಯ್ಯರವರಿಗೆ ವೀರೇಶಾನಂದ ಸ್ವಾಮಿಗಳು ಸನ್ಮಾನಿಸಿ ಗೌರವ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಸಂಬಂಧಿಸಿದ 3 ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು. ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳು, ಕರ್ನಾಟಕ ಸರ್ವೋದಯ ಮಂಡಲದ ಗೌರವಾಧ್ಯಕ್ಷ ಡಾ ಎಚ್ಎಸ್ ದೊರೆಸ್ವಾಮಿ, ಸರ್ವೋದಯ ಮಂಡಲದ ಅಧ್ಯಕ್ಷ ಎಲ್ ನರಸಿಂಹಯ್ಯ, ರಾಜ್ಯ ಕಾರ್ಯದರ್ಶಿ ಡಾ ಎಚ್ಎಸ್ ಸುರೇಶ್, ಜಿಲ್ಲಾಧ್ಯಕ್ಷ ಎಂ ಬಸವಯ್ಯ, ಜಿಲ್ಲಾ ಕಾರ್ಯದರ್ಶಿ ಆರ್ವಿ ಪುಟ್ಟಕಾಮಣ್ಣ, ಸಾಹಿತಿ ಕವಿತಾ ಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಸ್ವಾತಂತ್ರ್ಯ ಚೌಕದಿಂದ ವಿಶ್ವವಿದ್ಯಾನಿಲಯದವರೆಗೆ ಸೌಹಾರ್ದತೆಗಾಗಿ ಕರ್ನಾಟಕ ಮಾನವ ಸರಪಳಿಯಲ್ಲಿ 100 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಹಿರಿಯ ಗಾಂಧಿವಾದಿ ಎಚ್ಎಸ್ ದೊರೆಸ್ವಾಮಿರವರು ಮಾನವ ಸರಪಳಿಗೆ ಚಾಲನೆ ನೀಡಿದರು. ಕರ್ನಾಟಕದಲ್ಲಿ ಕೋಮು ಸಾಮರಸ್ಯವನ್ನು ಹರಡಲು ಹಾಗೂ ಶಾಂತಿ ಸಂದೇಶ ಸಾರಲು ತುಮಕೂರಿನ ಸ್ವಾತಂತ್ರ್ಯ ಚೌಕದಿಂದ ತುಮಕೂರು ವಿಶ್ವವಿದ್ಯಾನಿಲಯದ ಮುಂಭಾಗದವರೆಗೂ 10 ನಿಮಿಷಗಳ ಕಾಲ ಮಾನವ ಸರಪಳಿ ನಿರ್ಮಿಸಲಾಯಿತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಎಚ್ಎನ್ ದೊರೆಸ್ವಾಮಿರವರು ಸೌಹಾರ್ದತೆಗಾಗಿ ಕರ್ನಾಟಕ ಮಾನವ ಸರಪಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೊರೆಸ್ವಾಮಿರವರು, ದೇಶದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣವಾಗಿದೆ. ಶಾಂತಿ ಎಲ್ಲರಿಗೂ ಬೇಕಾಗಿದೆ. ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಬೇಕೆಂದು ತಿಳಿಸಿದರು. ದೇಶದಲ್ಲಿರುವ ಬಡತನ ಹೋಗಬೇಕು, ನಾವೆಲ್ಲ ಸಮನಾಗಿ ಬಾಳಬೇಕು, ಎಲ್ಲರೂ ಭಾರತೀಯರೆಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕಾಗಿದೆ ಎಂದರು.
ಇಂತಹ ಮಾನವ ಸರಪಳಿ ನಡೆಸುವ ಮೂಲಕ ಮನಸ್ಸಿನಲ್ಲಿರುವ ಕಲ್ಮಶವನ್ನ ತೆಗೆದುಹಾಕಿ ನಾವೆಲ್ಲ ಒಂದೇ ಎಂಬುದನ್ನ ಸಾಧಿಸಿ ತೋರಿಸಬೇಕಾಗಿದೆ ಎಂದು ದೊರೆಸ್ವಾಮಿ ಅವರು ಹೇಳಿದರು. ಬಂದಿರಲಿ ಅಥವಾ ಇನ್ಯಾವುದೇ ದೇಶದಿಂದ ಬಂದಿರಲಿ, ಅವರೆಲ್ಲರೂ ಕೂಡ ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆಗೆ ಇರೋದ್ರಿಂದ ಅವರೆಲ್ಲರೂ ಭಾರತೀಯರು. ಆದ್ದರಿಂದ ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ನೀವು ಮೈನಾರಿಟಿ ಇದ್ದೀರಿ ಅಂತ ನಿಮಗೆ ಹೆಚ್ಚಿನ ಅಧಿಕಾರ ಇಲ್ಲ. ನೀವು ಮೆಜಾರಿಟಿ ಇದ್ದೀರಿ, ಹಿಂದೂಗಳು ನಾವು ಅಂತ ನಾವು ಎಲ್ಲ ನಮಗೆ ಕೊಡಿ ಅಂತ ಕೇಳುವ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಪ್ರಜೆಗಳು, ನಾವೆಲ್ಲ ಸಮಾನವಾಗಿ ಬಾಳ್ತಕ್ಕಂಥವರು. ಆದ್ದರಿಂದ ಏನೋ ಅನುಕೂಲ ಬಂದರೂ ಕೂಡ ಅದು ಸಮಾನತೆಯಾಗಿ ಹಂಚಿಕೆ ಆಗಬೇಕು. ಈ ದೇಶದಲ್ಲಿ ಬಡತನ ಹೋಗಬೇಕು, ಈ ದೇಶದಲ್ಲಿ ಕಂದರ ಏನು ಉಂಟಾಗಿದೆ ಅದೆಲ್ಲ ಹೋಗಬೇಕು. ಹೋಗಿ ಒಂದು ಸುಭಿಕ್ಷವಾದಂಥ, ಒಂದು ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥ, ಮನೆ ಮನುಷ್ಯನಿಗೂ ನ್ಯಾಯ ದೊರಕತಕ್ಕಂಥ ಒಂದು ರಾಜ್ಯವನ್ನು ಸೃಷ್ಟಿ ಮಾಡಬೇಕು. ಅದು ನಮ್ಮ ಗುರಿ ಆಗಬೇಕು. ಆ ದೃಷ್ಟಿಯಿಂದ ತಾವೇನು ಈ ಸರಪಳಿ ಆರಂಭ ಮಾಡಿದ್ದೀರಿ, ಇದನ್ನು ಕಾಯಮಾಗಿಟ್ಕೊಂಡು ಇದರ ಜೊತೆಗೆ ಮನಸ್ಸಿನಲ್ಲಿ ಇರತಕ್ಕಂಥ ಕಲ್ಮಶಗಳನ್ನು ತೆಗೆದುಹಾಕಿ ನಾವೆಲ್ಲ ಒಂದು ಅನ್ನುವ ಭಾವನೆಯಿಂದ ಕೆಲಸ ಮಾಡಬೇಕು. ಎಲ್ಲ ದೇಶದ ಯಾವ ಪ್ರಶ್ನೆ ಬಂದರೂ ಕೂಡ ಅದು ಎಲ್ಲರಿಗೂ ಸೇರಿದ್ದು ಅಂತ ಅನ್ನೋದನ್ನು ತಿಳ್ಕೊಂಡು ಹಿಂದೂಗಳಿರಲಿ ಮುಸ್ಲಿಮರಿರಲಿ ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡಿದರೆ ಈ ದೇಶದಲ್ಲಿ ನಾವೇನಾದರೂ ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ. ಮಾನವ ಸರಪಳಿಯಲ್ಲಿ ಪಿಯುಸಿಎಲ್, ತುಮಕೂರು ವಿಜ್ಞಾನ ಕೇಂದ್ರ, ಸಿಐಟಿಯು, ಎಐಟಿಯುಸಿ, ಎಐಟಿಯುಸಿ ಜೊತೆಗೆ ಇಸ್ವಾಮಿ, ಹಿಂದೂ ಸೇರಿದಂತೆ ವಿವಿಧ ಸಂಘಟನೆಗಳಡಿಯಲ್ಲಿ ನೂರಾರು ವಿದ್ಯಾರ್ಥಿಗಳು, ಮುಖಂಡರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಟೌನ್ಹಾಲ್ ವೃತ್ತದಲ್ಲಿ ಮುಸ್ಲಿಂ ಸಂಘಟನೆಗಳ ಪ್ರಮುಖರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಚಿತ್ರಗಳನ್ನು ಬಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ದಿಬ್ಬೂರಿನ ಮನೆ ಹಂಚಿಕೆಯಲ್ಲಿ ಆಗಿರುವ ತಾರತಮ್ಯವನ್ನು ಸರಿಪಡಿಸಬೇಕೆಂದು ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಒತ್ತಾಯಿಸಿದರು. ದಿಬ್ಬೂರಿನ ಮನೆ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಬೇಕು, ಅರ್ಹ ಫಲಾನುಭವಿಗಳಿಗೆ ಮನೆಯನ್ನ ನೀಡಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸ್ಲಂ ನಿವಾಸಿಗಳು ಬಡವರಿಗೆ ರಾಜೀವ್ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ. ಆದರೆ ಶಾಸಕ ಡಾ ರಫೀಕ್ ಅಹಮದ್ ತಮಗೆ ಬೇಕಾದವರನ್ನ ಪಟ್ಟಿಯಲ್ಲಿ ಸೇರಿಸಿ ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹಿಂದೆ 7 ಸ್ಲಂಗಳನ್ನು ಗುರಿಯಾಗಿಸಿ 508 ಫಲಾನುಭವಿಗಳು ಹಾಗೂ 692 ಬಡವರು ಸೇರಿ 1200 ಫಲಾನುಭವಿಗಳಿಗೆ ಪಟ್ಟಿ ಸಿದ್ದಪಡಿಸಿ 1200 ಮನೆಗಳನ್ನು ನಿರ್ಮಿಸಲಾಗಿದೆ. ಅನೇಕ ಶಾಸಕರು ಹಳೆ ಪಟ್ಟಿ ಬದಲಾಯಿಸಿ ಈಗ ಹೊಸ ಪಟ್ಟಿ ಸಿದ್ದಪಡಿಸಿ ತಮಗೆ ಬೇಕಾದವರನ್ನ ಸೇರಿಸಿದ್ದಾರೆ ಎಂದು ದೂರಿದರು. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹಿಂದೆ ಇದ್ದ ಪಟ್ಟಿಯಂತೆ ಫಲಾನುಭವಿಗಳಿಗೆ ಮನೆ ನೀಡಬೇಕು, ಆಗಿರುವ ಅನ್ಯಾಯ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಫಲಾನುಭವಿಗಳು ಅಲ್ಲಲ್ಲೇ ಗುರುತಿಸ್ಬಿಟ್ಟು ಕೊಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತೇ ಯಾಕೆ ನಾನು ಅದನ್ನ ಹೇಳ್ತೀನಿ ಅಂದ್ರೆ, ಈಗ ಹಿಂದೆ ಶಫೀದ್ರು ಮೆಳಕೋಟೆ ಗಂಗಸಂದ್ರ ಮಧ್ಯದೊಳಗೆ ರಾಜೀವ್ ಗಾಂಧಿ ನಗರ ಇದೆ, ನೀವೆಲ್ಲರೂ ಹೋಗಿ ನೋಡ್ಕೊಂಬರ್ಬೋದು. ಇನ್ನೂ ಖಾಲಿ ನಿವೇಶನಗಳು ಹಂಗೆ ಬಿದ್ದಾವೆ. ಖಾಲಿ ನಿವೇಶನಗಳು ಎಲೆಕ್ಷನ್ಸ್ ಬಂದಂತ ಟೈಮ್ ಒಳಗೆ ಯಾರು ಇರ್ಬೇಕೋ ಅವ್ರಿಗೆಲ್ಲ ಬರ್ಕೊಟ್ಬಿಟ್ರು. 90% ಅವತ್ತು ಖಾಲಿ ಇದ್ದಂತ ನಿವೇಶನಗಳು ಬರ್ಕೊಟ್ಟವ್ರೆ. ಇವಾಗ ಅಲ್ಲಿ ಯಾರೇ ನೋಡ್ಕೊಂಬನ್ನಿ. ಈ ತರ ಅನ್ಯಾಯ ಮಾಡೋದಕ್ಕೆ, ಈ ತರ ಬಡವರ ಬಗ್ಗೆ ಮೋಸ ಮಾಡೋದಕ್ಕೆ ಈ ಪಟ್ಟಿಯೊಳಗೆ ಯಾರವ್ರು ಏನೋದು ಗೊತ್ತಾಗಬೇಕಲ್ಲ. ನಾನು ಆಶ್ರಯ ಕಮಿಟಿ ಇವ್ರಿಗೆ ಕೇಳಿದೆ, ಏನಪ್ಪ ನಿಮ್ಮ ಮಿತ್ರರ ಯಾಕಂದ್ರೆ ನನಗೆ ಎಲ್ಲರೂ ಗೊತ್ತಿದೆಯಲ್ಲ ಇಲ್ಲೇ ಆಶ್ರಯ ಕಮಿಟಿ ಒಳಗೆ ಇರ್ತಕ್ಕಂಥ. ಎಷ್ಟು ಸತಿ ನೀವು ಆಶ್ರಯ ಕಮಿಟಿ ಮಾಡ್ತೀವಿ ಸರ್? ಮೊನ್ನೆ ದಿವಸ ಒಂದು ಮಾಡಿರೋ ನಾವು ಸೈನ್ ಹಾಕಿ ಬಂದ ಸರ್. ಯಾರು ಏನೇನು ಯಾವ ಸೈನ್ ಹಾಕ್ಯಾರ ಅಂತಕ್ಕಂಥದ್ದು ಪಾಪ ಆಶ್ರಯ ಕಮಿಟಿ ಅವ್ರಿಗೆ ಗೊತ್ತಿಲ್ಲ. ಎಷ್ಟು ಉಳಿದವೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಎಷ್ಟು ಫಲಾನುಭವಿಗಳು ಕೊಟ್ಟಿದ್ದೀವಿ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ನಾನು ಅಲ್ಲಿ ಆಫೀಸ್ಗಳಿಗೆ ಮಾತಾಡ್ತಿರೋ ಸರ್ ಎಲ್ಲ ಶಫಿ ಇವರು ರಫೀಕ್ ಆಫೀಸ್ ಆಗಿದೆ ಅಂತೇಳಿ ಫೈಲು ಲಾಸ್ಟ್ ಟೈಮ್ ನಮಗೆ ಸಿಗಲಿಲ್ಲ. ನಾನು MLA ಆದಾಗ 94ರಿಗೆ ಶಫಿಯವ್ರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಫೈಲು ಅಂತಲ್ಲಿ ಸಿಗಲಿಲ್ಲ.
ಎಲ್ಲ ಹಕ್ಕುಪತ್ರಗಳು ಬರ್ಕೊಂಡು ಕೊಟ್ಬಿಟ್ರು, ಹಕ್ಕುಪತ್ರಗಳೆಲ್ಲ ಇನ್ನೇನು ಲೇಟ್ ಆಗಿ ಕೊಟ್ಬಿಟ್ರು. ಈಗಲೂ ಹಂಗೆ ಖಾಲಿ ಬಿದ್ದು ಅದನ್ನ ಆಕ್ಯುಪೈ ಮಾಡ್ಕೋಬೋದಾಗಿತ್ತು. ದೂರದೃಷ್ಟ ಆಕ್ಯುಪೈ ಮಾಡ್ಕೊಂಡು ಅಷ್ಟೊತ್ತಿಗೆ ನೀವು ಕೇಳ್ಬೇಕು ಯಾಕಪ್ಪ ಅದನ್ನೆಲ್ಲ ಆಕ್ಯುಪೈ ಮಾಡ್ಕೊಂಡು ನೀವು ಬೇರೆ ರೀತಿ ಹಂಚ್ಬೋದಾಗಿತ್ತಲ್ಲ ಅಂತ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗ್ಬಿಟ್ರು ಯಾರೋ ಕೋರ್ಟ್ಗೆ ಹೋಗ್ಬಿಟ್ರು ಅಲ್ಲೇ ಬಿದ್ದೋದು. ಈ ರೀತಿ ಆಗ್ತಕ್ಕಂಥದ್ದು ಮೋಸ ಅನ್ಯಾಯ ಇದು ಖಂಡಿಸ್ತಕ್ಕಂಥದ್ದು ಅಲ್ಲ. ಇದನ್ನ ಸರಿಯಾಗಿ ಕೊಡ್ಬೇಕು ಅಂತಕ್ಕಂಥದ್ದು ಇದನ್ನ ಸರಿಯಾಗಿ ಏನನ್ನ ಜಿಲ್ಲಾಧಿಕಾರಿಗಳು ತಪಾಸಣೆ ಮಾಡಿ ಕೊಡ್ದಿದ್ರೆ ನಾನು ಉಪವಾಸ ಕುಂದ್ಕೊಳ್ತೀನಿ ಬಡವರಿಗೆ. ಯಾಕೆಂದ್ರೆ ಇದು ಬಡವರಿಗೆ ಮಾಡಿರ್ತಕ್ಕಂಥದ್ದು ಕೂಳು ಕೂಳು ಅಂತ ನಾವು ಏನು ಹೇಳ್ಕೊಂತೀವಲ್ಲ ಆ ಕೊಳಚೆ ನಾವು ನೋಡಿ ನಾನು ನಮ್ಮ ಸರ್ಕಾರದ ಗಲಾಟೆ ಮಾಡಿದ್ದೇನೆ. ಮುಖಂಡರಾದ ಕೆಪಿ ಮಹೇಶ್, ನಂದೀಶ್, ಪಂಚಾಕ್ಷರಯ್ಯ ಇತರರು ಇದ್ದರು. ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಮತ್ತೆ ಟಿಕೆಟ್ ಸಿಗಲಿದೆ ಎಂದು ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ಹೇಳಿ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗಬಾರದೆಂದು ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹಾಗೂ ಜಂಗಮರ ಕೋಟೆ ಹೋಬಳಿಗಳಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಜೆಡಿಎಸ್ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶಾಸಕ ಎಂ ರಾಜಣ್ಣ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಜಂಗಮಕೋಟೆ ಹಾಗೂ ಕಸಬಾ ಹೋಬಳಿಯ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕಳೆದ 2013ರ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಶಾಸಕನಾದ ನಂತರ ಹಗಲಿರುಳು ದುಡಿದು ಕ್ಷೇತ್ರದ ಸಮಸ್ತ ಅಭಿವೃದ್ದಿಗೆ ಶ್ರಮಿಸಿದ್ದೇನೆ. ಕಳೆದ 30 ವರ್ಷಗಳಿಂದ ಕ್ಷೇತ್ರದಲ್ಲಿ ಮಾಡಲಾಗದಂತಹ ಕೆಲಸ ಕಾರ್ಯಗಳನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಇಷ್ಟಾದರೂ ಪಕ್ಷದ ಕೆಲ ಮುಖಂಡರು ನಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುವ ಜೊತೆಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಬಿಫಾರಂ ನೀಡುವುದಿಲ್ಲ ಎಂಬ ವದಂತಿ ಹಬ್ಬಿಸುವ ಮೂಲಕ ಪಕ್ಷದಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದು ಯಾರ ವದಂತಿಗಳಿಗೆ ಕಿವಿಗೊಡಬಾರದು ಎಂದರು. ಈಗಾಗಲೇ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ಸೇರಿದಂತೆ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ರವರು ಪಕ್ಷದ ಹಾಲಿ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಎಂದು ಘೋಷಿಸಿದ್ದು ಯಾವುದೇ ಕಾರ್ಯಕರ್ತರು ಧೃತಿಗೆಡಬಾರದೆಂದು ಹೇಳಿದರು. ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ ಸರಳ ಸುಜನ್ನ ವ್ಯಕ್ತಿತ್ವದಿಂದ ಹೆಸರಾಗಿರುವ ಶಾಸಕ ಎಂ ರಾಜಣ್ಣ ನುಡಿದಂತೆ ನಡೆದಿದ್ದು ಪ್ರತಿಯೊಬ್ಬ ಸಾಮಾನ್ಯನಿಗೂ ಹತ್ತಿರವಾಗಿದ್ದಾರೆ. ಕಳೆದ 4.5 ವರ್ಷದಲ್ಲಿ ಕ್ಷೇತ್ರಾದ್ಯಂತ ಇರುವ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಕೆಎಸ್ಆರ್ಟಿಸಿ ಡಿಪೋ, ಅಗ್ನಿಶಾಮಕ ದಳ, ಐಟಿಐ ಕಾಲೇಜು ಮತ್ತಿತರ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಇಷ್ಟಾದರೂ ಪಕ್ಷದ ಕೆಲ ಮುಖಂಡರು ಇವರ ಕಾರ್ಯವೈಖರಿಯನ್ನ ಮೆಚ್ಚುವ ಬದಲಿಗೆ ಪಕ್ಷದಲ್ಲಿ ಆಂತರಿಕ ಕಚ್ಚಾಟಕ್ಕೆ ಕಾರಣವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಗೊಂದಲ ಪಡುವುದು ಬೇಡ. ಮುಂಬರುವ ಚುನಾವಣೆಯಲ್ಲಿಯೂ ರಾಜಣ್ಣನವರೇ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಲಿದ್ದಾರೆ ಎಂದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಾ ಧನಂಜಯ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಎಎಂ ಜಯರಾಮ್ ರೆಡ್ಡಿ, ಮುಖಂಡರಾದ ಮಳೆಮಾಚನಹಳ್ಳಿ ಬೈರೇಗೌಡ, ಎಚ್ ಕ್ರಾಸ್ ರವಿ, ನಜೀರ್ ಅಹಮದ್, ಜೆ ವೆಂಕಟಪುರ ಪಂಚಾಯಿತಿ ಅಧ್ಯಕ್ಷ ರಘುನಾಥ್, ಮೇಲೂರು ಕೆ ಮಂಜುನಾಥ್, ಕೆಎನ್ ಕನಕಪ್ರಸಾದ್, ರೆಹಮತ್ತುಲ್ಲಾ, ಲಕ್ಷ್ಮೀನಾರಾಯಣ್, ಸುರೇಶ್ ಮತ್ತಿತರರು ಹಾಜರಿದ್ದರು. ಬಿಜೆಪಿಯು ಒವೈಸಿಯಂತಹ ಸಂಘಟನೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಆರೋಪಿಸಿದರು. ಪಕ್ಷದ ಗೆಲುವಿಗಾಗಿ ಒವೈಸಿಯಂತಹ ಸಂಘಟನೆಗಳೊಂದಿಗೆ ಬಿಜೆಪಿಯು ಹೊಂದಾಣಿಕೆ ಮಾಡಿಕೊಂಡಿದೆ.
ಸಂಘಟನೆಗೆ ಬಿಜೆಪಿ ಹಣ ನೀಡ್ತಾ ಇದೆ ಹಾಗೂ ನಿರಂತರ ಸಂಪರ್ಕ ಇದೆ ಎಂದು ತಾವು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆಯೂ ಹೇಳಿದ್ದೆವು. ಅದು ಸತ್ಯ ಅಂತ ಈಗ ಗೊತ್ತಾಗ್ತಾ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಅವರು ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ಎಂಬೇವಿನಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ನಡವಳಿಕೆ ಇದನ್ನು ಸಾಬೀತುಪಡಿಸಿದೆ. ಒಂದು ಕೋಮಿನ ಮತ ಸೆಳೆಯಲು ಇಂತಹ ಸಂಘಟನೆಗಳಿಗೆ ಹಣ ನೀಡುವ ಮೂಲಕ ಪ್ರಚೋದನೆ ಮಾಡುತ್ತಿದ್ದು ನಿರಂತರ ಸಂಪರ್ಕದಲ್ಲಿ ಬಿಜೆಪಿ ಇದೆ ಎಂದರು. ಇದು ಕ್ಷೇತ್ರದಲ್ಲಿ ಮೂರನೇ ಗ್ರಾಮ ವಾಸ್ತವ್ಯವಾಗಿದ್ದು ಸ್ಥಳೀಯ ರೈತಾಪಿ ವರ್ಗದವರ ಹಾಗೂ ಸಮಾಜದ ಎಲ್ಲಾ ವರ್ಗದವರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಗ್ರಾಮ ವಾಸ್ತವ್ಯ ಒಂದು ಉತ್ತಮ ಮಾರ್ಗ ಎಂದು ತಿಳಿಸಿದರು. ತಮ್ಮದು ವೈಟ್ ಕಾಲರ್ ಸಂಸ್ಕೃತಿ ಎಂದು ಹೇಳುವವರಿಗೆ ಇದೊಂದು ಸೂಕ್ತ ಉತ್ತರ ಎಂದು ತಿಳಿಸಿದ ಅವರು ಗ್ರಾಮ ವಾಸ್ತವ್ಯ ತಮಗೆ ಹೊಸ ಹೊಸ ಅನುಭವ ಜನಮನ್ನಣೆ ತಂದುಕೊಡುತ್ತದೆ ಅಲ್ಲದೆ ಗ್ರಾಮೀಣ ಜನರ ನೋವು ತಿಳಿದುಕೊಳ್ಳಲು ಸಹಕಾರಿ. ಗ್ರಾಮೀಣ ಭಾಗದ ರಸ್ತೆ ಕುಡಿಯುವ ನೀರು ಸಮುದಾಯ ಭವನಗಳ ನಿರ್ಮಾಣಕ್ಕೆ ಅನುಕೂಲವಾಗಲಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಜನಮನ್ನಣೆ ಬಿಜೆಪಿಯವರಿಗೆ ನಡುಕ ಹುಟ್ಟಿಸಿದ್ದು 2018 ಚುನಾವಣೆಯಲ್ಲಿ ಶತಾಯಗತಾಯ ಗೆಲುವು ಸಾಧಿಸಬೇಕೆಂಬ ಉದ್ದೇಶದಿಂದ ಬಿಜೆಪಿಯ ರಾಷ್ಟೀಯ ನಾಯಕರಾದ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿಯವರು ಪದೇ ಪದೇ ರಾಜ್ಯಕ್ಕೆ ಬರುತ್ತಿದ್ದಾರೆ. ಅಂತಿಮ ಫಲಿತಾಂಶ ಕಾಂಗ್ರೆಸ್ ಪರವಾಗಿರುತ್ತದೆ ಎಂದರು. ಸರ್, ಈಗ ಉತ್ತರ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿನ ಪರಿಗಣನೆ ತಾಂತಾ ಇಲ್ಲ ಅಂತೇಳಿ ಅಸಮಾಧಾನ ಹೊರಹಾಕಿದರೆ ಅವ್ರ ಅತೃಪ್ತರ ಅವ್ರ ಆಪ್ತರ ಬಳಿ ಹೇಳ್ಕೊಂಡಿದ್ದೀರಾ ನೀವು ನಿಮ್ಮ ಮೇಲೆ ಅವರು ಆರೋಪ ಮಾಡಿರುವಂತದ್ದು ಸರ್. ಇವತ್ತೀಗ ಸಂಜೆ ನಡೆದಿರೋದು ರಾಹುಲ್ ಗಾಂಧಿ ವಿಚಾರದಲ್ಲೂ ನನ್ನ ಹತ್ರ ಚರ್ಚೆ ಮಾಡಿಲ್ಲ, ಉತ್ತರ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಪರಮೇಶ್ವರ್. ಅದೇನು ಆ ರೀತಿ ಯಾವುದೂ ಇಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಿದ್ದಾರೆ, ಅವರನ್ನ ನಾವು ನಿರ್ಲಕ್ಷ್ಯ ಮಾಡಕ್ ಸಾಧ್ಯನೇ ಇಲ್ಲ. ಈಗ ನಾವು ರಾಹುಲ್ ಗಾಂಧಿ ಅವರು ಬರೋ ಪ್ರೋಗ್ರಾಮ್ಸ್ ಅಲ್ಲಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡೆ ನಾವು ಮಾಡ್ಬೇಕಾಗ್ತದೆ ಮಾಡ್ತೀವಿ. ನಾನು ಬೆಳಿಗ್ಗೆ ಕೂಡ ಅವ್ರ ಜೊತೆ ಮಾತಾಡಿ ನನಗೇನು ಅವ್ರ ರೀತಿ ಆ ಥರ ಹೇಳಲಿಲ್ಲ. ಅವರು ಈಗ 1ನೇ ತಾರೀಕಿಂದ 1, 2, 3, 4 ನಾವು ಬೆಳಗಾವಿ ಇದರಲ್ಲಿ ಆ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ನಾವೆಲ್ಲ ಮುಖಂಡರುಗಳು. ಅವ್ರಿಗೂ ಕೂಡ ತಿಳಿಸಿದ್ದೇನೆ ನಾನು ಬೆಳಿಗ್ಗೆ ನಾನು ಬರ್ತಾ ಇದ್ದೀನಪ್ಪ 1ನೇ ತಾರೀಕು ಅಂತ ಹೇಳುವಾಗ ಮೆಸೇಜ್ ಕೊಡಬೇಕು, ಆಫೀಸಿಂದ ಮೆಸೇಜ್ ಎಲ್ಲ ಕೊಟ್ಟಿದ್ದಾರೆ. ನಾನೇ ಒಂದೊಂದು ಸಾರಿ ಎಲ್ಲ ಲೀಡರ್ಸ್ಗಳಿಗೆ ಮಾತಾಡ್ತೇನೆ. ಬೆಳಿಗ್ಗೆ ಮಾತಾಡಿದಾಗ ಅವರು ನಾನು ನಿಮ್ ಜೊತೆಲಿ ಇರ್ತೀನಿ, 3 ದಿವಸನೂ ನಿಮ್ ಜೊತೆಲಿ ಇರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಗ್ರಾಮ ವಾಸ್ತವ್ಯಕ್ಕೆ ಆಗಮಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಗ್ರಾಮದ ಮಹಿಳೆಯರು ಪೂರ್ಣಕುಂಭ ಸ್ವಾಗತ ನೀಡಿ ಬರಮಾಡಿಕೊಂಡರು. ಗ್ರಾಮದ ಯಾದವ ಸಮುದಾಯದ ನಾಗಣ್ಣರವರ ಮನೆಯಲ್ಲಿ ರಾಗಿ ಮುದ್ದೆ, ಹುರುಳಿಕಾಯಿ ಬಸ್ಸಾರು, ಕೋಸಂಬರಿ ಊಟ ಸವಿದ ಅವರು ನಂತರ ಗ್ರಾಮದ ದೇವಸ್ಥಾನದ ಮುಂದೆ ಜನರ ಸಮಸ್ಯೆ ಆಲಿಸಿ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿಬಿ ರಾಮಚಂದ್ರಯ್ಯ, ಸೋಮಣ್ಣ, ಕ್ಷೇತ್ರ ಉಸ್ತುವಾರಿ ಅನಿಲ್ ಕುಮಾರ್ ಪಾಟೀಲ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ್ ಮೂರ್ತಿ, ಮುಖಂಡರುಗಳಾದ ಅರಕೆರೆ ಶಂಕರಣ್ಣ, ಮೈಲಾರಪ್ಪ, ಮಾವತ್ತೂರು ವೆಂಕಟಪ್ಪ, ಮಂಜುನಾಥ್, ಟಿಸಿ ರಾಮಯ್ಯ, ಅಶ್ವಥ್ ನಾರಾಯಣ್ ರಾಜು, ದಿನೇಶ್, ಯೂತ್ ಕಾಂಗ್ರೆಸ್ನ ವಿನಯ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿ ಪುರಸಭೆ ಅಧ್ಯಕ್ಷರಾಗಿ ಮಹಮ್ಮದ್ ಖಲಂದರ್ ಅವಿರೋಧವಾಗಿ ಆಯ್ಕೆಯಾದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ತಾರತಮ್ಯ ಎಸಗದೆ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲರೊಂದಿಗೆ ಸಹಕರಿಸುವುದಾಗಿ ನೂತನ ಪುರಸಭಾಧ್ಯಕ್ಷ ಮಹಮ್ಮದ್ ಖಲಂದರ್ ಹೇಳಿದರು. ಪುರಸಭಾ ಆಡಳಿತ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದ ಸಿಡಿ ಚಂದ್ರಶೇಖರ್ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಮಹಮ್ಮದ್ ಖಲಂದರ್ ಅವಿರೋಧಿಯಾಗಿ ಆಯ್ಕೆಯಾದರು. ಪುರಸಭೆ 23 ಸದಸ್ಯರನ್ನ ಹೊಂದಿದ್ದು ಕಾಂಗ್ರೆಸ್ನ ಇಬ್ಬರು, ಬಿಜೆಪಿಯ 3 ಸದಸ್ಯರಿದ್ದು ಜೆಡಿಎಸ್ನಿಂದ 17 ಸದಸ್ಯರನ್ನ ಹೊಂದಿದ್ದ ಕಾರಣ ಬಿಜೆಪಿ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಗೆ ಯಾರೂ ಭಾಗವಹಿಸದ ಕಾರಣ ಜೆಡಿಎಸ್ನಿಂದ ಇವರಿಬ್ಬರು ಅರ್ಜಿ ಸಲ್ಲಿಸಿದ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾದರು. ಕಾಂಗ್ರೆಸ್ನಿಂದ ಇತ್ತೀಚೆಗೆ ಬಿಜೆಪಿಗೆ ಪಕ್ಷಾಂತರಗೊಂಡಿದ್ದ ಸದಸ್ಯರು ಈ ಆಯ್ಕೆ ಸಂದರ್ಭದಲ್ಲಿ ಹಾಜರಿದ್ದುದು ಎಲ್ಲಾ ಜೆಡಿಎಸ್ ಸದಸ್ಯರಲ್ಲಿ ಕುತೂಹಲ ಹುಟ್ಟಿಸಿತು. ಚುನಾವಣಾ ಪ್ರಕ್ರಿಯೆಯನ್ನು ತಾಲೂಕು ದಂಡಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಶಿವಲಿಂಗಮೂರ್ತಿ ಇವರ ಆಯ್ಕೆಯನ್ನು ಘೋಷಿಸಿದರು. ನೂತನವಾಗಿ ಆಯ್ಕೆಯಾದ ಪುರಸಭಾಧ್ಯಕ್ಷ ಮಹಮ್ಮದ್ ಖಲಂದರ್ ಮಾತನಾಡಿ, ಎಲ್ಲಾ ವಾರ್ಡ್ನ 23 ಸದಸ್ಯರು ಸರ್ಕಾರದ ನಾಮಿನಿ ಸದಸ್ಯರಾದ 5 ಮಂದಿಯೊಂದಿಗೆ ಸೌಹಾರ್ದಯುತವಾಗಿದ್ದುಕೊಂಡು ಎಲ್ಲಾ ವಾರ್ಡ್ಗಳನ್ನು ಆ ಪಕ್ಷ ಈ ಪಕ್ಷ ಎಂದು ತಾರತಮ್ಯ ಮಾಡದೆ ಕುಡಿಯುವ ನೀರಾಗಲಿ, ಸ್ವಚ್ಛತೆಯಾಗಲಿ, ಬೀದಿ ದೀಪಗಳಾಗಲಿ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸುವುದು ನನ್ನ ಬಹುದೊಡ್ಡ ಜವಾಬ್ದಾರಿಯಾಗಿದೆ. ಜೊತೆಗೆ ಪುರಸಭೆಯ ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವ ಮೂಲಕ ಸಾರ್ವಜನಿಕರಾಗಲಿ ಒಟ್ಟಾರೆ ಎಲ್ಲಾ ವರ್ಗಗಳಿಗೆ ಸೇವೆ ಮಾಡುವಂತೆ ಅಲ್ಪಸಂಖ್ಯಾತರಿಗೆ ಈ ಅವಕಾಶ ಕಲ್ಪಿಸಿಕೊಟ್ಟ ಶಾಸಕ ಸಿಬಿ ಸುರೇಶ್ ಬಾಬು ಅವರ ಹೆಸರಿಗೆ ಕಳಂಕ ಬಾರದ ರೀತಿ ಕರ್ತವ್ಯ ನಿರ್ವಹಿಸಿ ಪಟ್ಟಣದ ಗೌರವ ಕಾಪಾಡುತ್ತೇನೆ ಎಂದರು.
ಆಡಳಿತದಲ್ಲಿ ಸ್ವಲ್ಪ ಏರುಪೇರು ಆಗಿದ್ರು, ನಾವು ಈಗ ಸರಿಪಡಿಸ್ತೀನಿ ಅಂತ ಹೇಳ್ತೀವಿ. ಎರಡು ಮಾತಾಡ್ತೀನಿ ಸರ್, ಏನಂದ್ರೆ ಈಗ ಆಗೈತೆ ಸ್ವಲ್ಪ ತೊಂದರೆಗಳಾಗಿರ್ಬೋದು, ಅದೆಲ್ಲ ಮಾಮೂಲಿ, ಎಲ್ಲ ಪುರಸಭೆಯಲ್ಲಿ ಇದ್ದ ಮಾಮೂಲಿ ಇದ್ದೇ ಇರುತ್ತೆ. ಆದ್ರೂ ನನ್ನ ಪುರಸಭೆಯಲ್ಲಿ ಅಂತದೇನು ಆಗಿಲ್ಲ, ಮುಂದಿನ ಇನ್ನೂ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿ, ಇನ್ನೊಂದೇನ ನೀರಿನ ಮಾತ್ರ ಸ್ವಲ್ಪ ಈಗ ಮುಂದೆ. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಭಾಗವಹಿಸಿ ಶುಭ ಕೋರಿದ್ರು. ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮಿ, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಸಿಎಸ್ ಸುರೇಶ್, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಸಿಎಸ್ ರಮೇಶ್, ಟೌನ್ ಬ್ಯಾಂಕ್ ಅಧ್ಯಕ್ಷ ಕೃಷ್ಣಮೂರ್ತಿ, ಲಿಂಗಾಯತ ಸ್ವತಂತ್ರ ಜಗದೀಶ್, ಐದು ಮಸೀದಿಯ ಮುತವಲ್ಲಿಗಳು, ನಾಮಿನಿ ಸದಸ್ಯರು, ಪುರಸಭಾ ಸದಸ್ಯರುಗಳು, ಉಪಾಧ್ಯಕ್ಷೆ ಇಂದಿರಮ್ಮ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಪಿ ಚಂದ್ರಶೇಖರ್ ಶೆಟ್ಟಿ, ಸದಸ್ಯರಾದ ಎಂಕೆ ರವಿಚಂದ್ರ, ಎಚ್ಬಿ ಪ್ರಕಾಶ್, ಸಿಆರ್ ತಿಮ್ಮಪ್ಪ, ರಾಜಶೇಖರ್, ಮಲ್ಲಿಕಾರ್ಜುನ್, ಟಿಂಬರ್ ಮಲ್ಲೇಶಯ್ಯ, ರೇಣುಕಮ್ಮ, ಅಶೋಕ್, ಗೀತಾ, ಪ್ರೇಮ, ಸಿಟಿ ದಯಾನಂದ್, ಸಿಎಸ್ ನಟರಾಜ್, ಬಿ ಶಿವಕುಮಾರ್, ಮುಖ್ಯಾಧಿಕಾರಿ ಮಂಜುಳಾ ಮತ್ತಿತರರು ಹಾಜರಿದ್ದರು. ತುಮಕೂರಿನ ಅಶೋಕ ರಸ್ತೆಯ ಗುಂಡಿ ಮುಚ್ಚಲು ಒತ್ತಾಯಿಸಿ ಮಾನವ ಹಕ್ಕು ಹೋರಾಟಗಾರ ಚಿದ್ದಲಿಂಗೇಗೌಡ ಪ್ರತಿಭಟನೆ ನಡೆಸಿದರು. ಸ್ಪಂದಿಸಿದ ಪಾಲಿಕೆ ಅಧಿಕಾರಿಗಳು ಗುಂಡಿ ಮುಚ್ಚಿದರು. ತುಮಕೂರಿನ ಅಶೋಕ ರಸ್ತೆಯ ಗುಂಡಿ ಮುಚ್ಚಲು ಒತ್ತಾಯಿಸಿ ಮಾನವ ಹಕ್ಕುಗಳ ಹೋರಾಟಗಾರ ದಿಢೀರ್ ಪ್ರತಿಭಟನೆ ನಡೆಸಿದರು. ಹೋರಾಟಕ್ಕೆ ಮಣಿದ ನಗರಪಾಲಿಕೆ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚಿದರು. ಎರಡು ಬಸ್ ನಿಲ್ದಾಣ ಹೊಂದಿರುವ ಅತ್ಯಂತ ವಾಹನ ಸಾಂದ್ರತೆ ಇರುವ ಅಶೋಕ ರಸ್ತೆಯಲ್ಲಿ ಹಲವು ದಿನಗಳಿಂದ ಗುಂಡಿ ಬಿದ್ದಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. ದೊಡ್ಡ ಗುಂಡಿಗಳಿಗೆ ಬಿದ್ದು ಬೈಕ್ ಸವಾರರು ಗಾಯಗೊಂಡಿದ್ದರು. ಬಸ್ ಸಂಚಾರಕ್ಕೂ ಗುಂಡಿಗಳು ಸಂಚಕಾರ ತಂದಿದ್ದವು. ಮಾನವ ಹಕ್ಕು ಹೋರಾಟಗಾರ ಸಿದ್ದಲಿಂಗೇಗೌಡ ರಸ್ತೆಯ ಅವಸ್ಥೆ ಕಂಡು ಗುಂಡಿಯಲ್ಲಿ ಕುಳಿತು ದಿಢೀರ್ ಪ್ರತಿಭಟನೆ ಆರಂಭಿಸಿದ್ದರು. ತಮ್ಮ ಕಣ್ಣೆದುರೇ ದ್ವಿಚಕ್ರ ವಾಹನದಲ್ಲಿ ಬಂದ ಮಹಿಳೆ ಗುಂಡಿಗೆ ಬಿದ್ದರು. ತಕ್ಷಣ ಪ್ರತಿಭಟನೆಗೆ ಇಳಿದ ಸಿದ್ದಲಿಂಗೇಗೌಡರು ನಗರಪಾಲಿಕೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದರು. ಜನನಿಬಿಡ ರಸ್ತೆಯಲ್ಲಿ ಹೀಗೆ ದೊಡ್ಡ ಗುಂಡಿಗಳು ಬಿದ್ದಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸರಿಯಲ್ಲ ಎಂದು ಆಪಾದಿಸಿದರು. ತುಮಕೂರು ನಗರದಲ್ಲಿರ್ತಕ್ಕಂಥ ಈ ಅಶೋಕ ರಸ್ತೆ ಒಂದು ಪ್ರೈಮ್ ಪ್ಲೇಸ್ ಇದು. ಇದು ಪ್ರತಿ ಸೆಕೆಂಡು ಕೂಡ ವಾಹನಗಳ ನಿಯಂತ್ರಣ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಇಲ್ಲಿ ಒಂದು ಸಾವಿರಾರು ಸಾಕಷ್ಟು ಗುಂಡಿಗಳು, ಇಲ್ಲಿ ಸಾವು ತರತಕ್ಕಂಥ ಗುಂಡಿಗಳು ಇತ್ತು. ಈ ನಾನು ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಒಂದು ಗಂಡ ಮತ್ತು ಹೆಂಡತಿ ಇಬ್ಬರು ಸ್ಕೂಟರ್ನಲ್ಲಿ ಆ ಗುಂಡಿಗೆ ಬಿದ್ದೋಗ್ತಾರೆ. ತಕ್ಷಣ ಏನು ಅಂತ ಬಂದು ನೋಡಿದ ತಕ್ಷಣ ಇಲ್ಲಿಯ ಪರಿಸ್ಥಿತಿ ನಮ್ಗೆ ಅರ್ಥ ಆಯಿತು. ಆ ಗುಂಡಿ ಬಿದ್ದಿದೆ. ನಂತರ ನಾನು ಈ ಬಗ್ಗೆ ಪೊಲೀಸ್ ಕಂಟ್ರೋಲ್ ರೂಮು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ತಕ್ಷಣ ಇನ್ಫಾರ್ಮ್ ಮಾಡಿ ಅಲ್ಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡೆ. ಸುಮಾರು ಆ ಒಂದು ಗಂಟೆ ಈ ಪ್ರತಿಭಟನೆ ನಡೀತದೆ ಎಲ್ಲ ಸಂಗಡಿಗರೊಂದಿಗೆ. ನಂತರ ಪೊಲೀಸ್ನವರು ಬಂದು ಒಂದು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡ್ತಾರೆ. ತಕ್ಷಣನೇ ಅಲ್ಲಿ ಸಂಬಂಧಪಟ್ಟಂಥ ಇಂಜಿನಿಯರು ಮತ್ತು ಆಯುಕ್ತರು ಕ್ರಮ ಕೈಗೊಂಡು ಅಲ್ಲಿಗೆ ಮಣ್ಣನ್ನು ತಾತ್ಕಾಲಿಕವಾಗಿ ಸುರಿದಿದ್ದಾರೆ. ಆದರೆ ಇದು ನನಗೆ ಇದು ನೆಮ್ಮದಿ ತೃಪ್ತಿ ತಂದಿಲ್ಲ. ಇದನ್ನು ಶಾಶ್ವತವಾಗಿ ರಸ್ತೆಯನ್ನು ಅಂದರೆ ತುಮಕೂರು ನಗರ ಬರೀ ಗುಂಡಿನ ರಸ್ತೆಗಳಾಗಿದ್ದಾವೆ, ಅದನ್ನು ಮನಗೊಂಡು ಮಾನವೀಯ ದೃಷ್ಟಿಯಿಂದ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗಂತೂ ಅವರಿಗೆ ಮಾನವೀಯತೆಯೂ ಇಲ್ಲ ಪ್ರಜ್ಞೆನೂ ಇಲ್ಲ, ಆದರೆ ಅಧಿಕಾರಿಗಳಾದರೂ ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಅವ್ರ ಕರ್ತವ್ಯವನ್ನು ಮರಿಬಾರ್ದು ಅಂತ ಹೇಳ್ತಾ ಈ ರಸ್ತೆಯನ್ನು ಸುಗಮ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಸಾವು ನೋವುಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾ ನಾನು ಈ ಪ್ರತಿಭಟನೆಯನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ಒಂದು ಕೋರಿಕೆ ಮೇರೆಗೆ ಹಿಂಪಡಿತಾ ಇದ್ದೀನಿ. ನಂತರ ನಗರಪಾಲಿಕೆ ಆಯುಕ್ತರು ಕರೆ ಮಾಡಿ ತಕ್ಷಣ ಗುಂಡಿ ಮುಚ್ಚುವ ಭರವಸೆ ನೀಡಿ ಮುಚ್ಚುವ ಕೆಲಸಕ್ಕೆ ಮುಂದಾದ್ರು. ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕೆಲ ಪಟ್ಟಭದ್ರರು ವಿವಾದ ಸೃಷ್ಟಿಸುತ್ತಿದ್ದಾರೆ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ತಿಪ್ಪೇರುದ್ರ ಸ್ವಾಮೀಜಿ ಆರೋಪಿಸಿದರು. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಲಿಂಗಾಯತ ಧರ್ಮ ಸ್ಥಾಪಿತವಾಗಿದೆ. ಆದರೆ ಪಟ್ಟಭದ್ರದ ಹಿತಾಸಕ್ತಿಯಿಂದ ಮಂಕು ಕವಿದಿದ್ದು ಆಗಾಗ ಮಹಾತ್ಮರು, ಶರಣರು, ಸಾಧು ಸಂತರು ಜಾಗೃತಿಗೊಂಡಾಗ ಪ್ರಚಾರಕ್ಕೆ ಬರುತ್ತಿದೆ ಎಂದು ಕಲ್ಕೆರೆ ಅಲ್ಲಮಪ್ರಭು ಮಠದ ತಿಪ್ಪೇರುದ್ರ ಸ್ವಾಮಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ನೆಹರು ವೃತ್ತದಲ್ಲಿ ಬಸವ ಕೇಂದ್ರದಿಂದ ಲಿಂಗಾಯತ ಸ್ವತಂತ್ರ ಧರ್ಮದ ಸಂವಿಧಾನಿಕ ಮಾನ್ಯತೆಗಾಗಿ ನಡೆಸಿದ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿ, ಲಿಂಗಾಯತ ಧರ್ಮದ ಪ್ರತ್ಯೇಕ ಮಾನ್ಯತೆಗಾಗಿ ನಿರಂತರ ಹೋರಾಟ, ಚಳುವಳಿ, ಆಂದೋಲನ ನಡೆಯುತ್ತಲೇ ಇವೆ. ಬಸವಾದಿ ಶಿವಶರಣರು ಒಳಗೊಂಡಂತೆ ಶ್ರಮಿಕರು, ದಲಿತರು, ಬುಡಕಟ್ಟು ಜನಾಂಗ ಒಗ್ಗೂಡಿ ಸ್ಥಾಪಿಸಿದ ಧರ್ಮ ಇದಾಗಿದ್ದು 12ನೇ ಶತಮಾನದಲ್ಲಿ ಉದಯಿಸಿತು. ಆದರೆ ಪಟ್ಟಭದ್ರರು ಮನುವಾದಿಗಳ ಹಿಡಿತದಿಂದ ಮಂಕು ಕವಿದಿದೆ ಎಂದರು.
ಸ್ವತಂತ್ರ ಧರ್ಮದ ಉಳಿವಿಗಾಗಿ 21ನೇ ಶತಮಾನದಲ್ಲಿ ತೀವ್ರ ಸ್ವರೂಪ ಪಡೆದಿದೆ. ಈ ಹೋರಾಟ ಮಠಾಧೀಶರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರ ವಿರುದ್ಧವೂ ಅಲ್ಲ. ಲಿಂಗಾಯತ ಧರ್ಮದಲ್ಲಿನ 99 ಉಪ ಪಂಗಡಗಳು ಒಳ ಪಂಗಡಗಳು ಸೇರಿ ನಮ್ಮ ಮುಂದಿನ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಭವಿಷ್ಯಕ್ಕಾಗಿ ಪ್ರತ್ಯೇಕ ಧರ್ಮದ ಹೋರಾಟ ಅನಿವಾರ್ಯವಾಗಿದೆ ಎಂದರು. ಈ ಒಂದು ಲಿಂಗಾಯತ ಧರ್ಮದ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಉಜ್ವಲ ಬದುಕಿಗಾಗಿ ನಾವು ಈ ಹೋರಾಟವನ್ನು ನಡೆಸಬೇಕಾಗಿದೆ. ಅದರ ಜೊತೆಯಲ್ಲಿ ಏನು ಈ ದೇಶದಲ್ಲಿ ಜೈನ ಧರ್ಮ ಉದಯ ಆಯಿತು, ಬೌದ್ಧ ಧರ್ಮ, ಪಾರ್ಸಿ, ಸಿಖ್ ಧರ್ಮಗಳು ಉದಯ ಆದವು, ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಈ ಕನ್ನಡ ಭೂಮಿಯಲ್ಲಿ ಒಂದು ಹೊಸ ಧರ್ಮ 12ನೇ ಶತಮಾನದಲ್ಲಿ ಉದಯ ಆಯಿತು. ಅದು ಬ್ರಿಟಿಷರ ಕಾಲದಲ್ಲಿ ಸಾಂವಿಧಾನಿಕ ಮಾನ್ಯತೆಯಾಗಿ ಸ್ವತಂತ್ರ ಧರ್ಮವಾಗಿ ಉಳಿದ ಬಸವಕೇಂದ್ರ ಲಿಂಗಾಯತ ಸ್ವತಂತ್ರ ಧರ್ಮ ಹೋರಾಟ ಸಮಿತಿ ಮುಖಂಡ ದಬ್ಬೆಘಟ್ಟ ಜಗದೀಶ್ ಮಾತನಾಡಿ, ಮನುಷ್ಯ ಮನುಷ್ಯರಲ್ಲಿ ಜಾತಿ ಭೇದವಿಲ್ಲ, ಮಾನವರೆಲ್ಲ ಒಂದೇ ಎನ್ನುವ ಜಾತ್ಯತೀತ ಹಾಗೂ ಸಮಾಜವಾದ ಸಿದ್ದಾಂತದ ಜೊತೆಗೆ ಕಾಯಕ ತತ್ವದ ಸಿದ್ದಾಂತವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವ ಪ್ರತ್ಯೇಕ ಧರ್ಮ ಇದಾಗಿದೆ ಎಂದರು. ಬಂಗಾರ 100 ಗ್ರಾಮ್ ಇದ್ರೆ ಒಂದೇ, ಕಬ್ಬಿಣ 1 ಕೆಜಿ ಇದ್ರೂ ಒಂದೇನೆ. ಅದರಿಂದ ಶ್ರೇಷ್ಠ ಬೇರೆ ಮತ್ತೆ ದೊಡ್ಡ ಬೇರೆ. ಅದರಿಂದ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಯಾರೋ ವೈಯಕ್ತಿಕ ಹಿತಾಸಕ್ತಿ ರಾಜಕಾರಣಿ ಉಳಿದ್ರೆ ಇಲ್ಲ ಕಣ ಎರಡು ಒಂದೇ, ನನಗೆ ಯಾರೋ ಒಬ್ರು ಬುದ್ಧಿವಂತ ಅನ್ನಿಸ್ಕೊಂತಕ್ಕಂಥ ಶಾಸಕರ ಧರ್ಮೆ ಏ ಅವ್ ಬಸವಣ್ಣ ಬಂದು ಸೇರ್ಕೊಂಡ ಹಿಂದೂರೆಲ್ಲ ಹಾಕಿತ್ತು ಅಂದರೆ ಎಲ್ಲಿತ್ತು? ಇದಕ್ಕಿಂತ ಪೂರ್ವದಲ್ಲಿ ಲಿಂಗ ಎಲ್ಲಿತ್ತು ಹೇಳಿ, ಯಾವ್ದಾದ್ರು ಉಲ್ಲೇಖ ಸಾಕ್ಷಿ ಆದರೂ ಇದೆಯಾ? ಇದು ಹಿಸ್ಟೋರಿಕಲ್ ಕಲ್ಪನೆ ಇದು. ಪಟ್ಟಣದ ನೆಹರು ವೃತ್ತದಿಂದ ಜಾಥಾ ಮೆರವಣಿಗೆ ಹೊರಟು ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಎಂಎನ್ ಸುರೇಶ್, ಗಂಗಾಧರ್, ನವಿಲೆ ಸಿದ್ದೇಗೌಡ, ಪ್ರಭುಸ್ವಾಮಿ, ರಮೇಶ್ ಇತರರು ಇದ್ದರು. ಆರ್ಯವೈಶ್ಯರನ್ನು ಜಾತಿ ಪಟ್ಟಿಗೆ ಸೇರಿಸಬೇಕೆಂದು ಹುಳಿಯಾರಿನಲ್ಲಿ ವಾಸವಿ ಕ್ಲಬ್ ಉಪಾಧ್ಯಕ್ಷ ನರೇಂದ್ರ ಬಾಬು ಒತ್ತಾಯಿಸಿದ್ದಾರೆ. ಸರ್ಕಾರದ ಸೌಲಭ್ಯಗಳೆಲ್ಲವೂ ಜಾತಿ ಆಧಾರದ ಮೇಲೆ ಹಂಚಿಕೆಯಾಗುತ್ತಿದ್ದರೂ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಇನ್ನೂ ಆರ್ಯವೈಶ್ಯ ಜಾತಿ ಸೇರದಿರುವುದು ನೋವಿನ ಸಂಗತಿ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಏರಲಾಗಿದ್ದು ಫೆಬ್ರವರಿ 4ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಯವೈಶ್ಯ ಸಮುದಾಯದ ಸಮಾವೇಶದಲ್ಲಿ ಘೋಷಿಸುವ ನಿರೀಕ್ಷೆ ಇದೆ ಎಂದು ಅಂತಾರಾಷ್ಟೀಯ ವಾಸವಿ ಕ್ಲಬ್ ಉಪಾಧ್ಯಕ್ಷ ವಿಕೆ ನರೇಂದ್ರ ಬಾಬು ತಿಳಿಸಿದರು. ಹುಳಿಯಾರ್ನ ವಾಸವಿ ಕಲ್ಯಾಣ ಮಂದಿರದಲ್ಲಿ ವಾಸವಿ ಕ್ಲಬ್ನ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ರೋಟರಿ, ಲಯನ್ಸ್, ಥಿಯಾಸಫಿಕಲ್ ಹೀಗೆ ಬಹುತೇಕ ಸಂಸ್ಥೆಗಳು ಹೊರದೇಶದಲ್ಲಿ ಹುಟ್ಟಿ ಭಾರತದಲ್ಲಿ ತಮ್ಮ ಕಾರ್ಯ ಚಟುವಟಿಕೆ ಆರಂಭಿಸಿವೆ. ಆದರೆ ವಾಸವಿ ಕ್ಲಬ್ ಭಾರತದಲ್ಲಿ ಹುಟ್ಟಿ ವಿದೇಶದಲ್ಲಿ ಕಾರ್ಯ ಚಟುವಟಿಕೆ ನಡೆಸುತ್ತಿರುವ ದೇಶಿ ಸಂಸ್ಥೆಯಾಗಿದ್ದು ಪ್ರಪಂಚದಾದ್ಯಂತ 2000ಕ್ಕೂ ಹೆಚ್ಚು ಕ್ಲಬ್ಗಳಿವೆ. ಈ ಸಂಸ್ಥೆಯ ಸದಸ್ಯತ್ವ ಪಡೆಯಲು ಆರ್ಯವೈಶ್ಯರಿಗೆ ಮಾತ್ರವೇ ಅವಕಾಶವಿದೆಯಾದರೂ ಜಾತಿ ಧರ್ಮದ ತಾರತಮ್ಯ ಇಲ್ಲದೆ ಸೇವಾ ಕಾರ್ಯ ಮಾಡುವುದಾಗಿ ತಿಳಿಸಿದರು. ಯಾವ ಸಂಸ್ಥೆಯೂ ಜಾರಿಗೆ ತರದ ಕುಟುಂಬ ಸುರಕ್ಷಾ ಪಂದಕಂ ಯೋಜನೆಯನ್ನ ವಾಸವಿ ಸಂಸ್ಥೆ ಜಾರಿಗೆ ತಂದಿದ್ದು, ಈ ಯೋಜನೆಯಲ್ಲಿ ಮೃತ ಸದಸ್ಯರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಇದುವರೆಗೂ 52 ಕುಟುಂಬ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದರು. ವಾಸವಿ ಕ್ಲಬ್ನ ಸಿಎ ವರ್ತರಾಜ್, ಕಾರ್ಯದರ್ಶಿ ಎಂಎ ಸುಬ್ಬಲಕ್ಷ್ಮಿ, ಉಪಾಧ್ಯಕ್ಷ ಎಎಸ್ ರಾಮಲಿಂಗ ಗುಪ್ತ, ಮಂಡಳಿ ಅಧ್ಯಕ್ಷ ಎಲ್ ಆರ್ ಚಂದ್ರಶೇಖರ್ ಇತರರು ಇದ್ದರು. ಶಿಡ್ಲಘಟ್ಟದ ಸಿರಿ ಸಮೃದ್ಧಿ ರೈತಕೂಟದಿಂದ ಅಣಬೆ ಬೇಸಾಯ ಕುರಿತಾದ ತಾಂತ್ರಿಕ ತರಬೇತಿ ಕಾರ್ಯಾಗಾರ ಏರ್ಪಾಡಾಗಿತ್ತು. ಗೃಹಿಣಿಯರು ಈಗಾಗಲೇ ತರಬೇತಿ ಪಡೆದು ಅಣಬೆ ಕೃಷಿಯಲ್ಲಿ ದೊರೆತಿದ್ದಾರೆ. ಇದನ್ನ ಉಪಕಸುಬಾಗಿ ಪ್ರೋಟೀನ್ಯುಕ್ತ ಪದಾರ್ಥವಾಗಿ ಮನೆಗಳಲ್ಲಿ ಬಳಸಬಹುದು ಎಂದು ಸಿರಿ ಸಮೃದ್ಧಿ ರೈತಕೂಟದ ಅಧ್ಯಕ್ಷ ಹಿತ್ತಲಹಳ್ಳಿ ಗೋಪಾಲಗೌಡ ತಿಳಿಸಿದರು. ನಗರದ ತೋಟಗಾರಿಕಾ ಇಲಾಖೆಯ ಸಹಯೋಗದಲ್ಲಿ ಬೋದಗೂರು ಸಿರಿ ಸಮೃದ್ಧಿ ರೈತಕೂಟದ ವತಿಯಿಂದ ನಡೆಸಿದ ಅಣಬೆ ಬೇಸಾಯ ಕುರಿತಾದ ತಾಂತ್ರಿಕ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಅಣಬೆ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಅದಕ್ಕಾಗಿ 100 ರೂಪಾಯಿ ವ್ಯಯಿಸಬೇಕಿಲ್ಲ. ಸ್ವಲ್ಪ ಆಸಕ್ತಿ ವಹಿಸಿದರೆ ಅಗತ್ಯಕ್ಕೆ ಬೇಕಾದಷ್ಟು ಅಣಬೆ ಮನೆಯಲ್ಲಿಯೇ ಬೆಳೆಸಬಹುದು. ಇನ್ನು ಹೆಚ್ಚಾಗಿ ತೊಡಗಿಸಿಕೊಂಡರೆ ಸಣ್ಣದಾಗಿ ಉದ್ಯಮವನ್ನೇ ಆರಂಭಿಸಬಹುದು. ಅಣಬೆಯು ಹಣ್ಣು ಮತ್ತು ತರಕಾರಿಗಳಿಂದಲೂ ಹೆಚ್ಚಿನ ಪ್ರೋಟೀನ್ ಹೊಂದಿರುತ್ತದೆ. ವಿಟಮಿನ್ ಡಿ ಜೀವಸತ್ವ ಇರುವ ಏಕೈಕ ಸಸ್ಯಹಾರಿ ಮೂಲ ಅಣಬೆ. ತರಕಾರಿ ಮತ್ತು ಮಾಂಸಕ್ಕೆ ಹೋಲಿಸಿದರೆ ಹೆಚ್ಚಿನ ಕೊಬ್ಬಿಣಾಂಶ ಇದೆ. ಕೊಬ್ಬಿಣಾಂಶ ಮತ್ತು ಕ್ಯಾಲೋರಿ ಪ್ರಮಾಣ ಕಡಿಮೆ ಹೊಂದಿರುವುದರಿಂದ ಮಧುಮೇಹ ಮತ್ತು ಹೃದ್ರೋಗಿಗಳಿಗೂ ಬಳಕೆ ಮಾಡಬಹುದು ಎಂದರು.
ಮನೆಗಳಲ್ಲಿ ಅಣಬೆ ಬೆಳೆಯಲು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಉದ್ಯಮ ಮಾಡಬೇಕೆಂಬ ಆಸಕ್ತಿ ಇರುವವರಿಗೆ ತೋಟಗಾರಿಕಾ ಅಧಿಕಾರಿಗಳು ಸೂಕ್ತ ತರಬೇತಿ ನೀಡುತ್ತಾರೆ, ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು. ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಮುನೇಗೌಡ ಪ್ರಾತ್ಯಕ್ಷಿಕೆಯಾಗಿ ಹಾಗೂ ಸ್ಲೈಡ್ ಶೋ ಮೂಲಕ ಅಣಬೆ ಬೇಸಾಯದ ಕ್ರಮಗಳು, ಅಣಬೆಯಲ್ಲಿರುವ ಅವಶ್ಯಕ ಪೌಷ್ಟಿಕಾಂಶಗಳು, ವಾಣಿಜ್ಯ ಉದ್ದೇಶದಿಂದ ಅಣಬೆ ಬೇಸಾಯವನ್ನು ಮಾಡುವುದರಿಂದ ಆಗುವ ಆರ್ಥಿಕ ಆದಾಯಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ನೀರಿನ ಬವಣೆ ನೀಗಿಸಲು ಆಟೋಮ್ಯಾಟಿಕ್ ಗೇಟ್ ವಾಲ್ ಕುರಿತಂತೆ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರೇಡ್ ತಹಸೀಲ್ದಾರ್ ಮುನಿಕೃಷ್ಣಪ್ಪ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮುರಳಿ, ರೇಷ್ಮೆ ಇಲಾಖೆಯ ಭೋಜನ, ಭಾರತಾಂಬೆ ಮಹಿಳಾ ರೈತ ಕೂಟದ ಅಧ್ಯಕ್ಷೆ ಕಾಜಹಳ್ಳಿ ರತ್ನಮ್ಮ, ವೆಂಕಟಸ್ವಾಮಿ ರೆಡ್ಡಿ, ಸುರೇಶ್, ರಾಮಕೃಷ್ಣಪ್ಪ, ರಾಮಾಂಜನಪ್ಪ, ನಾಗೇಂದ್ರ ಪ್ರಸಾದ್ ಹಾಗೂ ಮುಂತಾದವರು ಹಾಜರಿದ್ದರು. ಮಂಡ್ಯದಲ್ಲಿ ಫೆಬ್ರವರಿ 8ರಂದು ರಾಜ್ಯಮಟ್ಟದ ಮಡಿವಾಳರ ಜನಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ಮುಖಂಡ ಅಮರನಾಥ್ ತಿಳಿಸಿದ್ದಾರೆ. ಜೆಡಿಎಸ್ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ರಾಜ್ಯಮಟ್ಟದ ಮಡಿವಾಳರ ಜನಜಾಗೃತಿ ಸಮಾವೇಶ ಫೆಬ್ರವರಿ 8ರಂದು ಮಂಡ್ಯದಲ್ಲಿ ನಡೆದಿದೆ ಎಂದು ಜೆಡಿಎಸ್ನ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಕೆವಿ ಅಮರನಾಥ್ ತಿಳಿಸಿದರು. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿ ದೇವೇಗೌಡರ ಸೂಚನೆಯಂತೆ ಮಂಡ್ಯದಲ್ಲಿ ಮಡಿವಾಳರ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾವೇಶದಲ್ಲಿ ಮಡಿವಾಳ ಸಮಾಜವನ್ನ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬೇಕೆಂದು ಒತ್ತಾಯಿಸುವುದೇ ಪ್ರಮುಖ ಉದ್ದೇಶವಾಗಿದೆ ಎಂದರು. ಮಡಿವಾಳ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆಯಾಗಬೇಕು, ಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕೆಂದು ಸಮಾವೇಶದಲ್ಲಿ ಒತ್ತಾಯಿಸಲಾಗುವುದು ಎಂದರು. ಶಿವಯೋಗಾನಂದಮರಿ ಮಹಾಸ್ವಾಮೀಜಿ, ಚಿತ್ರದುರ್ಗದ ಬಸವ ಮಾಚಿದೇವ ಮಹಾಸ್ವಾಮಿ, ಮೂಡುಬಿದಿರೆಯ ಮುಕ್ತಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಮಾವೇಶವನ್ನು ಉದ್ಘಾಟಿಸುವವರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಮುಖಂಡರು ಪಾಲ್ಗೊಳ್ಳುವವರು ಎಂದರು. ಎಚ್ಡಿ ದೇವೇಗೌಡರು 1996ರಲ್ಲಿ ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಎಲ್ಲಾ ಜನಾಂಗದವರಿಗೆ ಶಕ್ತಿ ನೀಡಿದ್ದಾರೆಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಚೆನ್ನಿಕಪ್ಪ ತಿಳಿಸಿದರು. ನಾವು ನಮ್ಮ ಜಿಲ್ಲೆಯಿಂದ 15-20 15-20 ವಯಸ್ಸು ವಿ ಡೂಯಿಂಗ್ ನಮ್ಮ ಸಿದ್ಧಿ ದೇವ ಜನರ ದೇವರು ನಮಗೆ ಜನ ದೇವಸ್ವಾಮಿ ನಮಗೆ ಜನ ಭಕ್ತರು ನಮಗೆ ಅದು ನಮ್ಮ ಸಿದ್ಧಾಂತ ನಮ್ಮ ಮಾನವೀಯತೆಯ ಒಂದು ಪ್ರಾರ್ಥನೆ ನಮ್ಮ ಕಷ್ಟ ಮಾಡ್ತೀವಿ ನಾವು ಇಲ್ಲ ಅಲ್ಲಿ ಅವರೇ ಬೇರೆ ಯಾರು ಸೇರ್ತಾರೆ ಓನ್ಲಿ ಅವ್ರಿಗೆ ಮಾತ್ರ ಸ್ವಾಮಿ ಇಲ್ಲ ಓನ್ಲಿ ಮಡಿವಾಳ ಮಾಚೇ ಸ್ವಾಮೀಜಿಯವರ ಒಂದು ದೊಡ್ಡ ಫಂಕ್ಷನ್ ಇರ್ತದೆ ಓನ್ಲಿ ಅವ್ರು ಮಾತ್ರ ಬರ್ತಾರೆ ಬೇರೆ ಅವರು ಮಾಡ್ತಾರೆ ನೆಕ್ಸ್ಟ್ ಮಾಡ್ತೀನಿ ಅವರು ಆ ಟೈಮ್ ಬಂದ್ರೆ ನಿನ್ನ ಮಾನ್ಯ ಅಧ್ಯಕ್ಷರು ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಹೇಳಿದೆ ಇನ್ನು ಮಾಡ್ತೀವಿ ಎಸ್ ಎಸ್ ನೋ ಡೌಟ್ ಯಾವ ಪಕ್ಷನೂ ಮಾಡೇ ಪಟ್ಟುಬಿಡ್ತಾರೆ ನಾವು ಟೇಕ್ ಡಿಸಿಷನ್ ಆದ್ರಿಂದ ನಿಮ್ಗೆ ವಿನಂತಿ ಮಾಡ್ತೇನೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ನಿಮ್ಮ ಸಹಕಾರ ಇದೆ ಸಾಕು ನಮಗೆ ನಿಮ್ಮ ಆಶೀರ್ವಾದ ಇದೆ ಸಾಕು ನಮಗೆ ಅದನ್ನ ನಾವು ಕೆಲಸ ಮಾಡ್ತೇವೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದ ತಕ್ಷಣ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವರೆಂದು ಹೇಳಿದರು. ಮಂಡ್ಯದಲ್ಲಿ ನಡೆಯುವ ಮಡಿವಾಳರ ಸಮಾವೇಶಕ್ಕೆ ಜಿಲ್ಲೆಯಿಂದ 20,000 ಮಂದಿ ತೆರಳಿದ್ದು ಅವರಿಗೆ ವಾಹನ ಸೌಕರ್ಯ ಕಲ್ಪಿಸಲಾಗುವುದು ಎಂದರು. ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಿಂದೆ ಬಿಜೆಪಿ ಸರ್ಕಾರ ಸಹ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಮುದಿಬಂಡು ರಂಗಸ್ವಾಮಿ ಟೀಕಿಸಿದರು. ಮಡಿವಾಳ ಸಮಾಜದ ಮುಖಂಡ ಆರಾಧ್ಯ ಲಕ್ಷ್ಮಣ್, ಶಾಂತಕುಮಾರ್ ಸೇರಿದಂತೆ ಹಲವರು ಜೆಡಿಎಸ್ ಮುಖಂಡರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪುಣ್ಯತಿಥಿ ಕಾರ್ಯಕ್ರಮ ನಡೆಯಿತು. ಮಹಾತ್ಮರ ನಾಮಸ್ಮರಣೆ ಮಾಡಿ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಉತ್ತಮ ಪ್ರಜೆಗಳಾಗಬೇಕೆಂದು ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಚಂದ್ರನಾಯಕ್ ತಿಳಿಸಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎನ್ಎಸ್ಯುಐ ವತಿಯಿಂದ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರು ಶಾಂತಿಯುತವಾಗಿ ಸ್ವತಂತ್ರ ತಂದುಕೊಡುವಲ್ಲಿ ಪ್ರಮುಖರಾಗಿದ್ದರು. ಆದರೆ ಇಂತಹ ಮಹಾತ್ಮರನ್ನ ಕುಂದ ನಾಥಾರಾಮ್ ಗೂಡ್ಸೆ ನಡೆ ಖಂಡನೀಯ ಎಂದು ಹೇಳಿದರು. ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ತರ ಆ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡಿ
ಸ್ವಾತಂತ್ರ್ಯನ ಗಳಿಸ್ಕೊಟ್ಟಂತ ಒಬ್ಬ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನ ಏನು ಆವತ್ತು ಏನು ಬೇರೆ ಬೇರೆ ಸ್ಥಾನಮಾನಗಳು ಸಿಗ್ತಾ ಇತ್ತು ಅವ್ರೇನಾದ್ರೂ ಮನಸ್ಸು ಮಾಡಿದ್ರೆ ಒಂದು ರಾಷ್ಟ್ರಪತಿ ಆಗೋದಾಗ್ಲಿ ಪ್ರಧಾನಮಂತ್ರಿ ಆಗೋದಾಗ್ಲಿ. ಎನ್ಎಸ್ಯುಐ ರಾಜ್ಯ ಸಂಚಾಲಕ ಕುಂದಲಗುರ್ಕಿ ಮುನೀಂದ್ರ ಮಾತನಾಡುತ್ತಾ, ಇಡೀ ದೇಶ ಶಾಂತಿ ಸೌಹಾರ್ದತೆಯಿಂದ ಕೂಡಿ ಬಾಳಬೇಕು. ಈ ದಿನ ಮಹಾತ್ಮ ಗಾಂಧೀಜಿಯವರು ನಮ್ಮನ್ನು ಅಗಲಿದ್ದರೂ ಸಹ ಅವರ ಆಶಯಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನದಲ್ಲಿ ಉಳಿದಿದೆ. ಹೀಗಾಗಿ ಗಾಂಧೀಜಿಯವರ ಆಶಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಕೋಮು ಗಲಭೆಗಳನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ಮುಂದಾಗಬೇಕಾಗಿದೆ ಎಂದರು. ಆದರೆ ಒಬ್ಬ ಮಹಾತ್ಮರನ್ನು ಕೊಂದ ನಾಥಾರಾಮ್ ಗೂಡ್ಸೆರವರ ಗುಡಿಗಳನ್ನು ದೇಶದಲ್ಲಿ ನಿರ್ಮಿಸುತ್ತಿರುವುದು ವಿಷಾದದ ಸಂಗತಿ ಎಂದು ಆತಂಕ ವ್ಯಕ್ತಪಡಿಸಿದರು. ಬುದ್ಧ, ಬಸವ, ಅಂಬೇಡ್ಕರ್ ಹಾಗೆನೇ ಇನ್ನು ಕೆಲವು ಮಹಾತ್ಮರನ್ನ ನಾವ್ಯಾವ ಯಾಕೆ ನೆನಿಬೇಕು ಅಂದರೆ, ಪ್ರತಿ ದಿನವೂ ಅಟ್ಲೀಸ್ಟ್ ಯಾರಾದರೂ ಒಬ್ಬ ದೇಶದ ಬಗ್ಗೆ, ಒಳಿತನ ಮಾಡುವ ಬಗ್ಗೆ ಒಂದು ಸಲವಾದರೂ ನಾವು ನೆನಪು ಮಾಡಿಕೊಂಡ್ರೆ ಬದುಕಲ್ಲಿ ಏನು ಸಾರ್ಥಕತೆ? ನಾವು ಏನೇ ಮಾಡದೇ ಇದ್ರು ಅವರ ನಾಮಸ್ಮರಣೆ ಆದರೂ ನಮ್ಮಲ್ಲಿ ಕೆಲವು ಧನಾತ್ಮಕ ಚಿಂತನೆಗೆ ಕಾರಣ ಮಾಡ್ತದೆ. ಈಗ ಬಹಳಷ್ಟು ಈ ರೀತಿಯ ಒಂದು ಈ ಸಭೆಗಳು ಎಲ್ಲ ಯುವಕರನ್ನೇ ಉದ್ದೇಶಿಸಿ, ಎಲೆಕ್ಷನ್ ಆಗಿರ್ಬೋದು, ಯಾವುದೇ ಸಭೆ ಸಮಾರಂಭಗಳಾಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು ಎಲ್ಲ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ರಾಮಚಂದ್ರಪ್ಪ, ವೆಂಕಟರಮಣಪ್ಪ, ಎನ್ಎಸ್ಯುಐನ ಮುಖಂಡರಾದ ಲಕ್ಷ್ಮೀ ನರಸಿಂಹ, ಗೌರೀಶ್, ಗಜೇಂದ್ರ ಹಾಗೂ ಮುಂತಾದವರು ಹಾಜರಿದ್ದರು. ಮಾಗಡಿ ತಾಲೂಕು ಅತ್ತಿಗೆರೆ ಗ್ರಾಮದಲ್ಲಿ ಕೆಂಪಮ್ಮದೇವಿ ದೇವಸ್ಥಾನ ಉದ್ಘಾಟನೆಯಾಯಿತು. ಮಾಗಡಿ ತಾಲೂಕಿನ ಅತ್ತಿಗೆರೆ ಗ್ರಾಮದಲ್ಲಿ ಸಿದ್ದಲಿಂಗ ಸ್ವಾಮಿ, ಕೆಂಪಮ್ಮದೇವಿ ದೇವಸ್ಥಾನ ಹಾಗೂ ನೂತನವಾಗಿ ನಿರ್ಮಿಸಿರುವ ಹೆಬ್ಬಾಗಿಲು ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ವೇಳೆ ವಿಶ್ವ ಒಕ್ಕಲಿಗರ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ತಂದೆ ತಾಯಿ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಮಾತ್ರ ಮಕ್ಕಳು ಸತ್ಪ್ರಜೆಯಾಗಲು ಸಾಧ್ಯ. ಊರು ಗ್ರಾಮಗಳು ಬೆಳೆಯಬೇಕೆಂದರೆ ನಾವೆಲ್ಲರೂ ದ್ವೇಷ ಅಸೂಯೆ ಬಿಡಬೇಕು, ಉತ್ತಮ ಮಾರ್ಗದಲ್ಲಿ ಸಾಗಬೇಕು ಎಂದರು. ಹತೋಟಿನಲ್ಲಿ ಬೆಳೆಸಬೇಕು, ತಂದೆ ತಾಯಿ ಹೇಳಿದಂತೆ ಮಕ್ಕಳು ಕೇಳಬೇಕು. ಆ ರೀತಿ ಮಕ್ಕಳುಗಳನ್ನು ಬೆಳೆಸಿದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳು ಕೇಳೋದಿಲ್ಲ, ಒಳ್ಳೆ ರಸ್ತೆಗಳಾಗ್ತಾರೆ, ಸತ್ಪ್ರಜೆ ಆಗ್ತಾರೆ, ವಿದ್ಯಾವಂತ ಆಗ್ತಾರೆ. ಮೂರನೇ ಅಂಶ, ಒಂದು ಊರು ಒಂದು ಹಳ್ಳಿ ಒಂದು ಗ್ರಾಮ ಬೆಳಿಬೇಕು ಅಂತಂದ್ರೆ ಮನುಷ್ಯರಲ್ಲಿ ದ್ವೇಷಾಸೂಯೆ ಇರಬಾರ್ದು. ದ್ವೇಷಾಸೂಯೆ ಇದ್ರೆ ಎಲ್ಲರೂ ಹಾಳಾಗ್ಬಿಡ್ತಾರೆ. ನಾವೆಲ್ಲ ಭಾರತಾಂಬೆ ಮಕ್ಕಳು, ನಾವೆಲ್ಲ ಅಣ್ಣ ತಮ್ಮಂದರು, ನಾವೆಲ್ಲ ಅಕ್ಕ ತಂಗಿರು. ನಾನು ಬದುಕಬೇಕು, ಇತರರೂ ಬದುಕಬೇಕು ಅಂತಕ್ಕಂತ ವಿಶಾಲ ಮನೋಭಾವನೆ ಎಲ್ಲರಲ್ಲೂ ಇದ್ದಾಗ ಎಲ್ಲರೂ ಆತ್ಮೀಯತೆಯಿಂದ ಅನ್ಯೋನ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕುವಂತೆ ಆಗ್ತದೆ. ಆದ್ರಿಂದ ದಯವಿಟ್ಟು ನೀವು ಸದಾ ದೇವರ ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸವನ್ನು ಮಾಡಿ ಖಂಡಿತವಾಗಿಯ ಪರಮಾತ್ಮ ನಿಮ್ಮ ಕಷ್ಟಗಳನ್ನು ಹೋಗಲಾಗ್ತಿ. ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಮಾತನಾಡಿ, ದೇವರಲ್ಲಿ ನಮಗೆಲ್ಲರಿಗೂ ಭಕ್ತಿ ಇರಬೇಕು, ಆದರೆ ದೇವರ ಹೆಸರಲ್ಲಿ ಶೋಷಣೆ ಇರಬಾರದು. ನಾವೆಲ್ಲರೂ ಮೂಢನಂಬಿಕೆಗಳಿಂದ ದೂರ ಉಳಿಯಬೇಕು. ಮಾಗಡಿಗೆ ಬಸ್ಗಳ ಅವಶ್ಯಕತೆ ಇನ್ನೂ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೂ ಬಸ್ ಸೌಲಭ್ಯ ಒದಗಿಸುವ ಗುರಿ ಹೊಂದಿದ್ದೇವೆ ಎಂದರು. ಶಿವಕುಮಾರ ಸ್ವಾಮೀಜಿಗಳು ಇವತ್ತು ಆರೋಗ್ಯ ಚೇತರಿಸಿಕೊಂಡಿದೆ. ಅವರ ಹುಟ್ಟೂರು ಕೂಡ ಬಿಎಯುನಿಂದ 3 ಕೋಟಿ ದತ್ತು ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಇದಲ್ಲದೆ ಅನೇಕ ಕಾರ್ಯಗಳು ಆಗ್ತಾ ಇದೆ. ಮಾಗಡಿನಲ್ಲಿ ಹಿಂದುಳಿದ ವರ್ಗದ ಎಲ್ಲಾ ಸಮಾಜಗಳಿಗೂ, ಒಂದು 2-3 ಸಮಾಜ ಬಿಟ್ಟರೆ ಎಲ್ಲರಿಗೂ ಕೂಡ 25-50 ಲಕ್ಷ ರೂಪಾಯಿಗಳನ್ನ ಭವನಗಳಿಗೆ ಕೊಡಿಸಿದ್ದೇವೆ. ಇನ್ನು ಉಳಿದಿರೋ ಒಂದು 3-4 ಸಮಾಜ ಇದೆ, ಅವರು ಬಂದ ತಕ್ಷಣ ಅವ್ರಿಗೂ ಕೊಡಿಸ್ತೇನೆ. ಯಾಕೆಂದ್ರೆ ಅರ್ಜಿನೇ ಕೊಟ್ಟಿಲ್ಲ, ಮಕ್ಕಳು ಕಳೆದ ಇದ್ರೆ ತಾಯಿ ಹಾಲೆ ಕೊಡಲ್ಲ ಅಂತದ್ರಲ್ಲಿ ನಮ್ ಜನ ಯಾದವ್ ಜನದವ್ರು ಕೊಟ್ಟಿಲ್ಲ, ಆಮೇಲೆ ಕಾರಣಗಳು ಕೊಟ್ಟಿಲ್ಲ, ಒಂದು 3-4 ಕಮ್ಯುನಿಟಿ ಅವ್ರು ಕೊಟ್ರೆ ಖಂಡಿತ ಇನ್ನೂ ಅವಕಾಶ ಇದೆ. ಅವ್ರಿಗೂ ಕೂಡ ಮುಂದಿನ ಈ ತಿಂಗಳಲ್ಲೇ ಆ ಭವನಗಳು ಕಟ್ಟೋದಕ್ಕೆ ಖಂಡಿತ ಹಣ ಬಿಡುಗಡೆ ಮಾಡಿಸ್ತೇನೆ. ಕಾರ್ಯಕ್ರಮದಲ್ಲಿ ಶಿವಗಂಗೆಯ ಮಹಾಲಕ್ಷ್ಮಿ ಸಂಸ್ಥಾನದ ಜ್ಞಾನಾನಂದಪುರಿ ಸ್ವಾಮೀಜಿ, ಹೊನ್ನಮ್ಮ ಗವಿಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿ, ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.